आंसू से। फोन रिसीव ಮಾಡಿದ್ರೆ ಇವಳಿಗೆ ನನ್ನ ಬೆಲೆ ಗೊತ್ತಾಗಲ್ಲ ನೋಡ್ತೀನಿ ಗಾಯತ್ರಮ್ಮ ಫೋನ್ ಎತ್ತಾ ಇಲ್ಲ ನನ್ನನ್ನು ಯಾರು ಕಾಪಾಡ್ತಾರೆ ಗಾಯತ್ರಮ್ಮ ಫೋನ್ ಎತ್ತಿ प्रश्न नम अपन बे कहते प्रश्ने यारेन ओ विवेक मन मेले लोकायुक्त रईड आयते हे दुड इवेल लोकायुक्त हेग गो बरी इंत नॉन सेन्स प्रश्न से राघव नानी अदन्न केळलेबेकु नोडि सद्यक्के माव मनेयल्लिल्ल दोड्ड माव कोर्ट कचेरी अंत ओडाटदल्लिद्दारे इडी बिजनेस भार केशवण्णन मेलिदे पाप अवरोब्बरे ओद्दाड्तिद्दारे नीवु याक बिजनेस नोडकोबारदु केशवण्णनिगू हेल्प आदाग आगुत्ते योचने माडि राघव इल्ल कीर्ति ननगे नम्म बिजनेस ने नोडकोळ्ळोदक्के इष्ट इल्ल आक्चुअली हेळबेकु अंद्रे केशवण्णन इष्ट इल्दस मन बलवंतोस्कर नानु बेरवर बरवंतक्केस मनसुप्तिल्ल सारी इल्ल राघव नानेनु पर्मनेंट आगि बिजनेस नोडिकोळ्ळि अंत हेळ्तिल्वल्ल माव बरोवर्गु अष्टे माव बंदमेले एल्लरू कूतु मुंदे एनु माडबहुदु अन्नोदन्न डिसैड् माडोण प्लीज राघव नीवु बिजनेस नोडिकोंड्रे एल्लरिगू खुषि आगुत्ते ನನಗೆ ಕೆಲಸ ಮಾಡೋದರಿಂದ ಖುಷಿ ಆಗುತ್ತೆ ಸರಿ ಆಗಲಿ ನೀ ಹೇಳಿದಾಗ ಆಗಲಿ ಥ್ಯಾಂಕ್ಸ್ ರಾಘವ ಸ್ವಲ್ಪ ಅವರನ್ನ ಕರೀತೀರಾ ಹಾಗಮ್ಮ ಕರೆಯೋಕಾಗುತ್ತೆ ನೀನು ಟಿವಿ ಪೇಪರ್ ನ ನೋಡಿಲ್ಲ ಅಂತ ಕಾಣಿಸುತ್ತೆ ಅಯ್ಯೋ ಸಾಹೇಬರಿಗೆ ಏನಾಯ್ತು ಏನು ಅಂತ ಹೇಳಮ್ಮ ಹೀಗೆ ಏನೋ ಅಪವಾದಗಳು ಆರೋಪಗಳು ಬಂತು ಯಾರೋ ಏನೋ ಮಾಡಿ ಸಾಹೇಬರ ತಲೆ ಕಟ್ಟಿದ್ದಾರೆ ಸಾಹೇಬರಿಗೆ ಜೈಲಲ್ಲಿ ಇದ್ದಾರೆ ಅಯ್ಯೋ ಅಷ್ಟೊಳ್ಳೆ ಈಗ ಆಗೋಯ್ತಾ ಏನಮ್ಮ ಮಾಡಕಾಗುತ್ತೆ ಲೋಕನೇ ಹೀಗೆ ಆ ಏನು ವಿಷಯ ಹೇಳಮ್ಮ ಸಾಧ್ಯ ಆದ್ರೆ ಸಾಹೇಬರಿಗೆ ತಿಳಿಸ್ತೀನಿ ಅದು ಗಂಡ ಆಸ್ಪತ್ರೆ साहेब्रु आ स्थित नानेन साध्य नान बर्ती ऐन मनवर्गू बंदम नान सल फोन नहीं फोने ನನ್ನ ಕಷ್ಟ ಯಾರತ್ರ ಹೇಳ್ಕೊಳ್ಳಿ ಅಲ್ಲಮ್ಮ ನಮ್ಮನೆ ಪರಿಸ್ಥಿತಿ ಹೇಗಿದೆ ಅಂತ ನೀನೇ ನೋಡಿದ್ಯಲ್ಲ ಇಂತ ಸ್ಥಿತಿಯಲ್ಲಿ ನಾನು ಹೇಗೆ ಫೋನ್ ರಿಸೀವ್ ಮಾಡ್ಲಿ ಅಮ್ಮ ನಿಮ್ಮನ್ನೇ ನಂಬಿ ನನ್ನ ಗಂಡನ ಅದೇ ಆಸ್ಪತ್ರೆಯಲ್ಲಿ ಮುಂದುವರಿಸಿದೆ ಇದಿ ದುಡ್ಡೆಲ್ಲ ಖರ್ಚಾಗೋಯ್ತು ಅಷ್ಟು ದುಡ್ಡು ಖರ್ಚಾಗೋಯ್ತಾ ನಿಮಗೆ ಕೊಡಬೇಕಾಗಿದ್ದ ದುಡ್ಡನ್ನ ನಿಮಗೆ ಕೊಟ್ಟನ ಅಷ್ಟರಲ್ಲಿ ಮನೆ ಬಾಗಿಲಿಗೆ ಸಾಲದವರು ಬಂದ್ರು ಇರೋ ಹಣನ ಅವರಿಗೂ ಕೊಟ್ಬಿಟ್ಟೆ ಆಸ್ಪತ್ರೆ ಖರ್ಚು ತುಂಬಾ ಆಗ್ಬಿಟ್ಟಿದೆ 5-6 ದಿನದಿಂದ ಬಿಲ್ಲು ಕಟ್ಟಿಲ್ಲ ಆಸ್ಪತ್ರೆ ಅವರು ಹಣ ಕಟ್ಟಿ ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಅಮ್ಮ ಅವರೆ ಇಂತ ಟೈಮ್ ಅಲ್ಲಿ ನೀವು ನನ್ನ ಕೈ ಬಿಟ್ಬಿಟ್ರಲ್ಲ ಇಲ್ಲಮ್ಮ ಖಂಡಿತವಾಗ್ಲೂ ನಾನು ನಿಮ್ಮ ಕೈ ಬಿಡಲ್ಲ ನಿಮಗೆ ಸಹಾಯ ಮಾಡಬೇಕು ಅಂತ ನನಗೂ ಆಸೆ ಇದೆ
ಆದ್ರೆ ಏನ್ ಮಾಡ್ಲಿ, ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಗೊತ್ತಾಯ್ತಲ್ಲ. ಮಾವ ಜೈಲಿಗೆ ಹೋಗಿದ್ದಾರೆ. ಮನೆ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಅಮ್ಮ. ಎಲ್ರ ಮನಸ್ಸು ಹಾಳಾಗಿದೆ. ಅದಕ್ಕೆ ನಾನು ನಿನ್ಗೇನು ಮಾಡಕ್ ಆಗ್ತಿಲ್ಲ. ಅಮ್ಮವ್ರೆ, ನೀವ್ ಈಗಂದ್ರೆ ಹೇಗೆ? ನಾನ್ ಬಸ್ರಿ, ಒಬ್ಬಂಟಿ ಹೆಂಗ್ಸು, ನಾನೇನು ಮಾಡ್ಲಿ? ಎಲ್ಲಿಂದ ದುಡ್ಡು ತರ್ಲಿ? ಯಾರು ನನಗೆ ದುಡ್ಡು ಕೊಡ್ತಾರೆ? ನಿಮ್ಮನ್ನ ನಂಬಿ ಹೆಜ್ಜೆ ಇಟ್ಟಿದ್ದೀನಿ. ದಯವಿಟ್ಟು ಕಾಪಾಡಿ, ನಿಮ್ ಕಾಲಿಗೆ ಬೀಳ್ತೀನಿ. ಅಯ್ಯೋ, ನಿನ್ ಗರ್ಭಿಣಿ ಹೆಂಗ್ಸು, ಕಾಲಿಗೆ ಬೀಳ್ಬಾರ್ದು. ದಯವಿಟ್ಟು ನನ್ನ ಗಂಡನ ನನ್ನನ್ನು ಕಾಪಾಡ್ಬೇಕು ಮೇಡಮ್. ಆಯ್ತಾಯ್ತು, ನಾನು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ನನ್ಗೊಂದೆರಡು ಮೂರು ದಿನ ಟೈಮ್ ಕೊಡು. ನಿಮ್ಮನ್ನೇ ನಂಬಿದ್ದೀನಿ. ಆಯ್ತಾಯ್ತು, ನೋಡು, ಇಂಥ ಟೈಮಲ್ಲಿ ನಿನ್ ಕಣ್ಣೀರ್ ಹಾಕ್ಬಾರ್ದು. ಅಳ್ಬೇಡ, ನಾನಿದ್ದೀನಿ. ಹೊರಡು. ಬೀಳ್ಬೇಕಾಗತ್ತೆ, ನೀನು ನನ್ ಕಾಲ್ಗೆ ಬೀಳ್ಲೇಬೇಕಾಗತ್ತೆ. ನೀನ್ ನನ್ ಕಾಲ್ ಹಿಡಿದ್ರೆ ನಾನ್ ನಿನ್ ಕೈ ಹಿಡಿಬೇಕಾಗತ್ತೆ. ಕೈ ಹಿಡಿತೀನಿ, ಹೇಗ್ ಹಿಡ್ಕೋಬೇಕು ಅಂತ ನನಗ್ ಗೊತ್ತು. ಹೋಗ್ ಹೋಗು. ಕಿತ್ತಮ್ಮ, ಪಾಪ ಅಣ್ಣ, ಮಾವ ಅಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಿರ್ತಾರೋ ಏನೋ. ಅವ್ರನ್ನ ಆ ಸ್ಥಿತಿಲೆ ಕಲ್ಪಿಸ್ಕೊಳಕ್ಕೂ ಆಗ್ತಿಲ್ಲ ನನ್ ಕೈಯಲ್ಲಿ. ಸಮಾಧಾನ ಮಾಡ್ಕೊಳ್ಳಿ ಕಿತ್ತಮ್ಮ, ದೇವ್ರಿದ್ದಾನೆ. ನಾನೀಗ ಊಟ ತಗೊಂಡು ಜೈಲಿಗೆ ಹೊರಟಿದ್ದೀನಿ. ಅಣ್ಣನ್ಗೆ ಬೇರೆ ಊಟ ಹೋಗಲ್ಲ ಅಂತ ಮನೆಯಿಂದನೇ ಊಟ ತಗೊಂಡೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಾನೀಗ ಹೊರಡ್ತಿದ್ದೀನಿ, ಊಟದ ಹೊತ್ತಿಗೆ ನಾನು ಅಲ್ಲಿರ್ಬೇಕು. ಅಣ್ಣ, ನಾನು ನಿಮ್ ಜೊತೆ ಬರ್ತೀನಿ ಅಣ್ಣ, ಪ್ಲೀಸ್. ಏನ್ ಹೇಳ್ತಿದ್ದೀರ ಕೀರ್ತಮ್ಮ? ಹೌದಣ್ಣ, ನಾನು ನಿಮ್ ಜೊತೆ ಬರ್ತೀನಿ, ಪ್ಲೀಸ್ ಅಣ್ಣ, ಬೇಡ ಅನ್ಬೇಡಿ. ಕೀರ್ತಮ್ಮ ಬೇಡ, ಅದು ಸ್ಟೇಷನ್ ಅಲ್ಲ, ಜೈಲು. ಅಲ್ಲಿನ ವಾತಾವರಣನೇ ಬೇರೆ, ನೀವು ಗರ್ಭಿಣಿ ಬೇರೆ. ಸುಮ್ಮನೆ ಮನೇಲಿರಿ, ಆಯಾಸ ಮಾಡ್ಕೋಬೇಡಿ. ನನಗೇನು ಆಯಾಸ ಆಗೋದಿಲ್ಲ ಅಣ್ಣ, ನಾನು ಮಾವನ್ನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು, ಅವ್ರಿಗೆ ಸಮಾಧಾನ ಹೇಳ್ಬೇಕು. ಕೀರ್ತಮ್ಮ ನನ್ನ ಮಾತನ್ನ ಕೇಳಿ, ನೀವು ಅಣ್ಣನ ಹತ್ರ ಮಾತಾಡ್ಕೊಂಬಂದು ನಾನೇ ವಿಷಯ ಹೇಳ್ತೀನಿ. ಅಣ್ಣನ ಆ ಸ್ಥಿತಿನಲ್ಲಿ ನೀವು ನೋಡಿದ್ರೆ ನಿಮ್ಮ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಏನೋ ಅಣ್ಣ, ನಾನೇ ಸರಿ ಇಲ್ವೋ, ನನ್ನ ಹಣೆ ಬರಾನೇ ಸರಿ ಇಲ್ವೋ, ಒಂದು ವರ್ಷ ಆಗ್ತಿಲ್ಲ. ಕೀರ್ತಮ್ಮ ಏನ್ ಹೇಳ್ತಿದ್ದೀರ ನೀವು? ಇನ್ನೇನ್ ಮಾರುತಿ ಅಣ್ಣ, ಈ ಮನೆಗೆ ನಾನು ಸೊಸೆಯಾಗಿ ಕಾಲಿಟ್ಟೆ, ಎಲ್ಲ ಚೆನ್ನಾಗಿರುತ್ತೆ, ಬದುಕು ಸುಂದರವಾಗಿರುತ್ತೆ ಅಂತ ಸಾವಿರ ಕನ್ಸುಗಳನ್ನ ಕಂಡೆ. ಆದರೆ ಜೊತೆ ಜೀವನ ಮಾಡಕ್ಕಾಗ್ಲಿಲ್ಲ. ಅವ್ರ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಇದ್ಯಾವ್ದನ್ನು ನಾನು ಸರಿಯಾಗಿ ಪಡ್ಕೊಳಕ್ಕೆ ಆಗ್ಲಿಲ್ಲ ಅಣ್ಣ. ಅಮ್ಮೋ ಋಣ ಇದ್ದಿದ್ದೆ ಅಷ್ಟು ಅನ್ಸುತ್ತೆ ಕೀರ್ತಮ್ಮ. ಆದ್ರೂ ದುರಾದೃಷ್ಟ ನನ್ ಕೈ ಬಿಡ್ಲಿಲ್ಲ ನೋಡಿ. ಹೋದ್ರು ಮಾವನಾದ್ರೂ ನನ್ ಜೊತೆ ಇರ್ತಾರೆ, ಅವ್ರ ಹಾರೈಕೆ ಆಶೀರ್ವಾದದಲ್ಲಿ ಜೀವನ ಕಳಿಬೇಕು ಅನ್ಕೊಂಡೆ. ಆದ್ರೆ ಆ ದೇವ್ರು ಮಾವನ್ನು ನನ್ನಿಂದ ದೂರ ಮಾಡ್ತಿದ್ದಾರೆ. ಇದಕ್ಕೆಲ್ಲ ನನ್ನ ದುರಾದೃಷ್ಟ ತಾನೇ ಕಾರಣ. ಕೀರ್ತಮ್ಮ ನಿಮ್ಮನ್ನ ನೀವ್ ಯಾಕೆ ಗುರಿ ಮಾಡ್ಕೋತೀರ? ಇದ್ರಲ್ಲಿ ನಿಮ್ ತಪ್ಪೇನಿದೆ? ಎಲ್ಲ ಗ್ರಹಚಾರ ಅಷ್ಟೇ, ಇವೆಲ್ಲ ನಮ್ ಜನಗಳೇ ನಮ್ಮ ಅಣ್ಣನ ವಿರುದ್ಧ ಮಾಡಿರೋ ಪಿತೂರಿ. ಆದ್ರೂ ಮಾವ ನಮ್ಮಿಂದ ದೂರ ಇದ್ದಾರೆ ಅನ್ನೋದು ಸತ್ಯ ತಾನೇ ಅಣ್ಣ. ಅಣ್ಣ ಯಾಕೋ ನನ್ಗೆ ಅಪರಾಧಿ ಭಾವನೆ ಕಾಡಕ್ ಶುರು ಆಗಿದೆ ಅಣ್ಣ. ಮಾವ
ಮಾವ ಹೊರಗೆ ಬರ್ತಾ ಇರ್ತಾನೆ, ಅವ್ರಿಗೆ ಬಿಡುಗಡೆ ಸಿಗುತ್ತೆ ತಾನೆ. ಅಣ್ಣ ಅಣ್ಣ, ಮಾವ ನಮ್ಮೆಲ್ಲರ ಜೊತೆ ಮತ್ತೆ ಇರ್ತಾ ಇರ್ತಾನೆ, ಎಲ್ಲ ಒಳ್ಳೇದಾಗುತ್ತಲ್ವ ಅಣ್ಣ? ನೀವ್ಯಾಕೆ ಯೋಚನೆ ಮಾಡ್ತೀರಾ? ಅಣ್ಣ ಹೊರಗೆ ಬಂದೇ ಬರ್ತಾರೆ. ಈಗಾಗಲೇ ಜನಗಳು ಗಲಾಟೆ ಮಾಡ್ತಿದ್ದಾರೆ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಿದೆ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ, ನೀವು ಧೈರ್ಯವಾಗಿರಿ ಗೀತಮ್ಮ. ಅಣ್ಣ ಮಾವನ್ನ ನಾನು ಕೇಳ್ದೆ ಅಂತ ಹೇಳಿ ಅಣ್ಣ, ಯಾವ್ದನ್ನು ಮನ್ಸ್ಗೆ ಹಚ್ಕೋಬೇಡಿ ಅಂತ ಹೇಳಿ, ಎಲ್ಲ ಸರಿ ಹೋಗುತ್ತೆ ಅಂತ ಧೈರ್ಯ ತುಂಬಿ ಅಣ್ಣ. ಆಮೇಲೆ ನೆಮ್ಮದಿಯಾಗಿ ಹೊಟ್ಟೆ ತುಂಬಾ ಊಟ ಮಾಡಕ್ ಹೇಳಿ ಅಣ್ಣ, ಬರಿಬೇಡಿ. ಆಯ್ತು ಕೀರ್ತಮ್ಮ, ನಾನು ಹೇಳ್ತೀನಿ. ಎಲ್ಲಿ ಹೋಗ್ತಾ ಇದ್ದೀರಾ? ಜೈಲಿಗೆ, ವಿವೇಕಣ್ಣಿಗೆ ಊಟ ತಗೊಂಡು ಹೋಗ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ಒಂದ್ ನಿಮಿಷ ಇರಿ. ತಗೊಳ್ಳಿ ಮಾತ್ರೆಗಳು. ಮಾತ್ರೆಗಳ? ಯಾಕೆ? ಇದೆಲ್ಲ ಯಜಮಾನ್ರು ರೆಗ್ಯುಲರ್ ಆಗಿ ತಗೊಳ್ಳೋ ಮಾತ್ರೆಗಳು. ಈಗಾಗ್ಲೇ ತುಂಬಾ ದಿನ ಆಗಿದೆ ಅವ್ರು ತಗೊಳ್ದೆ. ಅವ್ರ ಆರೋಗ್ಯದಲ್ಲಿ ಏನ್ ಹೆಚ್ಚು ಕಮ್ಮಿ ಆಗಿದೆಯೋ ಏನೋ, ಇದನ್ನ ಈಗ್ಲಾದ್ರೂ ತಗೊಳ್ಳೋದಕ್ಕೆ ಹೇಳಿ. ಹೇಳ್ತೀನಿ. ಹೇಳೋದಲ್ಲ, ಟೈಮ್ ಟೈಮ್ ಮಿಸ್ ಮಾಡ್ದಿರಾ ತಗೊಳ್ಳೋದಕ್ಕೆ ಹೇಳಿ. ನೋಡಿ, ಇದು ಬೆಳಗ್ಗೆ, ಇದು ಮಧ್ಯಾಹ್ನ, ಇದು ರಾತ್ರಿ ಊಟ ಆದ್ಮೇಲೆ ತಗೊಳ್ಳೋದಕ್ಕೆ ಹೇಳಿ. ಒಂದ್ ನಿಮಿಷ. ಏಕೆ, ಇನ್ನು ಏನಾದ್ರೂ ಮಾತ್ರೆಗಳಿದೆಯಾ? ಇಲ್ಲ, ಅವ್ರಿಗೆ ಸ್ವಲ್ಪ ಸಮಾಧಾನ ಹೇಳಿ, ಮನಸಲ್ಲೇ ಯೋಚನೆ ಮಾಡಿ ಕೊರಗಬೇಡಿ ಅಂತ ಹೇಳಿ. ಅಲ್ಲಿ ನಾಲ್ಕು ಜನರ ಹತ್ರ ಮಾತಾಡಿ ಮನ್ಸನ್ನ ಹಗುರ ಮಾಡ್ಕೊಳ್ಳೋದಕ್ಕೆ ಹೇಳಿ. ನೋಡಿ, ನಾನು ಹೇಳಿದ್ದನ್ನ ಯಾವ್ದನ್ನು ಮರಿದಿರಾ? ಲೇಟ್ ಆಗ್ತಾ ಇದೆ, ನಾನು ಹೊರಡ್ಲಾ? ಸರಿ. ಏನ್ ಡಿಸೈಡ್ ಮಾಡ್ದೆ? ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೋತೀಯೋ ಅಥವಾ ಯಾವ್ದಾದ್ರು ಬಿಸ್ನೆಸ್ ಮಾಡ್ತೀಯೋ? ಅಮ್ಮ, ಅದು ನಾನು ನಮ್ಮ ಕಂಪ್ನಿ ಬಿಸ್ನೆಸ್ ನೋಡ್ಕೋಣ ಅಂತಿದ್ದೀನಿ. ಏನಂದೆ? ನಮ್ಮ ಕಂಪ್ನಿ? ನಿಜವಾಗ್ಲೂ? ಹೌದು. ಅಯ್ಯೋ, ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನ್ಗೆ. ಇನ್ಫ್ಯಾಕ್ಟ್ ನಾನೇ ನಿನ್ಗೆ ಇದನ್ನ ಹೇಳೋಣ ಅಂತಿದ್ದೆ, ಆದ್ರೆ ನಾನ್ ಹೇಳ್ದೆ ಅನ್ನೋ ಬಲವಂತಕ್ಕೆ ನೀನೆಲ್ ಹೂ ಅಂತೀಯೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಒಳ್ಳೇದು ಕಣು, ನಮ್ಮನೆ ಕಂಪ್ನಿ ಜವಾಬ್ದಾರಿನ ನಮ್ಮನೆ ಮಕ್ಕಳು ತಗೋಬೇಕು, ಅದೇ ಒಳ್ಳೇದು. ಹೀಗ್ ನೋಡು, ಮುಂಚೆ ಆಗಿದೆ ತಾತ ವ್ಯವಹಾರ ನೋಡ್ಕೋತಿದ್ರು, ನಾನು ಆಫೀಸ್ ಹೋಗ್ತಿದ್ದೆ. ಈಗ ನಾನು ಆಫೀಸ್ ಹೋಗ್ತಾ ಇಲ್ಲ, ಅವರು ಊರಲ್ಲಿಲ್ಲ. ನಿಮ್ ದೊಡ್ಡಪ್ಪ ಕೇಶವ ಎಷ್ಟು ಅಂತ ನೋಡ್ಕೋತಾರೆ. ಈ ವಿಷಯ ಕೇಶವನ್ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತೇನೆ ಗೊತ್ತಾ? ನಿಜವಾಗ್ಲಪ್ಪ, ನಿನ್ ಬಗ್ಗೆ ನನ್ಗೆ ಹೆಮ್ಮೆ ಅನಿಸ್ತಿದೆ. ಅಮ್ಮ, ನೀವೇನೇ ಹೊಗಳದಿದ್ರು ನನ್ನನ್ನು ಹೊಗಳಬೇಡಿ. ಮತ್ತಿನ್ಯಾರನ್ನು ಹೊಗಳಿ? ಕೀರ್ತಿನ. ಕೀರ್ತಿನ? ಹೌದಮ್ಮ, ನಿಮ್ಮ ಕಂಪ್ನಿನ ನೀವು ನಿಭಾಯಿಸಿ ಎಲ್ರಿಗೂ ಬೆಂಬಲವಾಗಿ ನಿಂತ್ಕೊಳ್ಳಿ ಅಂತ ಹೇಳಿದ್ದ ಅವಳೆ. ಹೌದೇನು? ಹೌದಮ್ಮ. ನಿಜವಾಗ್ಲೂ ನಿನ್ ಹೆಂಡತಿ ಎಷ್ಟು ಬುದ್ಧಿವಂತೆ ನೋಡು. ಕೀರ್ತಿ ಅಂತ ಹೆಂಡತಿನ ಪಡೆಯೋಕೆ ನೀನ್ ಪುಣ್ಯ ಮಾಡಿದ್ದೆ ಕಣ. ಯಾವ ಮನೆತನದಿಂದ ಬಂದ್ಲೋ ಆ ಹುಡುಗಿ ಗೊತ್ತಿಲ್ಲ, ಆದ್ರೆ ಅವಳಲ್ಲಿರೋ ಸಂಸ್ಕಾರ, ಗುಣ, ಬುದ್ಧಿ ಇದೆಲ್ಲ ನಿಜಕ್ಕೂ ಮೆಚ್ಚುವಂತಹದ್ದೇ.
ಶಾರದಾ ತುಂಬಾ ನೆನಪಿಗೆ ಬರ್ತಿದ್ದಾಳೆ. ನಿಮ್ಮಮ್ಮ ಇರ್ಬೇಕಾಗಿತ್ತು ಇವತ್ತು. ತನ್ನ ಸೊಸೆ ಎಲ್ಲರ ಮೆಚ್ಚುಗೆ ಗಳಿಸಿರೋದನ್ನ ನೋಡಿದ್ರೆ ಕಣ್ಣೀರು ಹಾಕೊಂಡ್ಬಿಡ್ತಾ ಇದ್ಲು ಅವಳು. ಕೀರ್ತಿ, ನಿಮ್ಮ ಅಮ್ಮನ ಸ್ಥಾನನ ಖಂಡಿತವಾಗ್ಲೂ ತುಂಬುತ್ತಾಳೆ. ನನಗೆ ಆ ನಂಬಿಕೆ ಇದೆ. ಕೀರ್ತಿ, ನಿಮ್ಮ ಅಮ್ಮನ ಸ್ಥಾನನ ಖಂಡಿತವಾಗ್ಲೂ ತುಂಬುತ್ತಾಳೆ. ನನಗೆ ಆ ನಂಬಿಕೆ ಇದೆ. ಇದಕ್ಕೂ ಮುಂಚೆ ನಿನ್ನ ಮತ್ತೆ ಕೀರ್ತಿ ನಡುವೆ ಹಲವಾರು ಭಿನ್ನಾಭಿಪ್ರಾಯಗಳು ಬಂದಿದೆ. ಅವಳಿಗೆ ಡಿವೋರ್ಸ್ ಕೊಡೋ ಲೆವೆಲ್ಗೂ ಹೋಗ್ಬಿಟ್ಟಿದ್ದೆ ನೀನು. ಸತ್ಯ, ದೇವರ ಆಶೀರ್ವಾದ ನಮಗಿದೆ ಕಣ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ಕೀರ್ತಿನ ನಾವೆಲ್ಲರೂ ಕಳ್ಕೊಂಡ್ಬಿಡ್ತಾ ಇದ್ವಿ ಅಲ್ವಾ? ಹೌದಮ್ಮ, ತುಂಬಾನೇ ದೊಡ್ಡ ತಪ್ಪು ನಡೆದೋಗಿರೋದು. ಬಿಡು, ಹಳದನ್ನೆಲ್ಲ ಮರ್ತು ಬಿಡೋಣ. ಈಗ ನೀನು ಕೀರ್ತಿ ಚೆನ್ನಾಗಿದ್ದೀರಾ. ನಿಮ್ಮಿಬ್ಬರು ಪ್ರೀತಿಯ ಸಂಕೇತವಾಗಿ ನಿಮ್ಮ ಮಗು ಭೂಮಿ ಕಾಲಿಡೋ ದಿನಗಳು ಹತ್ರ ಬರ್ತಿದೆ ಕಣೋ. ಇಂಥ ಸಂದರ್ಭದಲ್ಲಿ ನಿನ್ನ ಮನಸ್ಥಿತಿನ ಸರಿಯಾಗಿ ಇಟ್ಕೋಬೇಕು ನೀನು. ಕೀರ್ತಿಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಅವಳನ್ನ ನೋಡ್ಕೋಬೇಕು. ಅಮ್ಮ, ನೀವು ನನ್ನ ದೊಡ್ಡಮ್ಮ ಅಲ್ಲ, ಅಮ್ಮ ಅಂತ ನಾನು ಯಾವತ್ತೂ ಒಪ್ಕೊಂಡಾಗಿದೆ. ಸೊ ನಿಮ್ಮ ಹತ್ರ ನಾನು ಖಂಡಿತ ಪಾಲಿಸ್ತೀನಿ. ಅವಳನ್ನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ದೇವರು ಒಳ್ಳೇದು ಮಾಡಿ. ನಾವೊಂದು ಇಕ್ಕಟ್ಟು ಸ್ಥಿತಿಗೆ ತಲುಪಿದೀವಿ ಇವಾಗ. ಅದೇನು ಹೇಳಿ ಡಾಕ್ಟರ್? ಮಗು ತುಂಬಾ ಬೆಳೆದಿದೆ, ಸಿಸರಿನ್ ಮಾಡೋ ಸ್ಥಿತಿಗೆ ತಲುಪಿದೀವಿ. ಡಾಕ್ಟ್ರೆ, ಅದೇನ್ ಕ್ರಮ ತಗೋಬೇಕು ತಗೊಳ್ಳಿ. ಸಿಸರಿನ್ ಮಾಡೋ ಹಾಗಿದ್ರೆ ಮಾಡ್ಬಿಡಿ. ಆದ್ರೆ ಅವಳ ಕಂಡೀಷನ್ ನಮಗ್ ಸಪೋರ್ಟ್ ಮಾಡ್ತಾ ಇಲ್ಲ. ಬಿ ಪಿ ಜಾಸ್ತಿ ಇರೋದ್ರಿಂದ ನಾವು ಆಪರೇಷನ್ ಮಾಡಕ್ ಕಷ್ಟ ಆಗ್ತಾ ಇದೆ. ಅದೇನ್ ನೋಡಿ, ನೀವೇ ತೀರ್ಮಾನ ತಗೊಳ್ಳಿ ಡಾಕ್ಟರ್. ನಾವಂತೂ ಎರಡು ಜೀವಗಳನ್ನು ನಿಮ್ ಕೈಲಿಟ್ಟಿದ್ದೀವಿ. ಆ ಎರಡು ಜೀವನ ಕಾಪಾಡೋ ಜವಾಬ್ದಾರಿ ನಿಮ್ದೇ ಡಾಕ್ಟರ್. ಹೇಗಾದ್ರೂ ಆಪರೇಷನ್ ಸಕ್ಸಸ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಆದ್ರೆ ಬಿ ಪಿ ಕಂಟ್ರೋಲ್ಗೆ ಬರದೆ ನಾವು ಪೇಚಾಡ್ತಾ ಇದ್ದೀವಿ. ಆದ್ರೆ ಮೆಡಿಸನ್ ಕೊಟ್ಟು ಬಿ ಪಿನ ಕಂಟ್ರೋಲ್ಗೆ ತರ್ಬೋದು. ಆದ್ರೆ ನಾವು ಯಾವ ಭರವಸೆನೂ ಕೊಡಕ್ಕಾಗಲ್ಲ. ಅಂದ್ರೆ ಡಾಕ್ಟರ್ ನೀವು ಹೇಳ್ತಿರೋದು, ಆಪರೇಷನ್ ಆದ್ಮೇಲೆ ಬದುಕುಳಿದ್ರೂ ಉಳಿಬಹುದು, ಹೇಳಕ್ಕಾಗಲ್ಲ. ಬಾಲು ಅವರೇ, ನೀವು ಮತ್ತೆ ನಿಮ್ಮ ಅಳಿಯ ಆಪರೇಷನ್ ಮುಂಚೆ ಕೆಲವು ಪೇಪರ್ಸ್ಗೆ ಸೈನ್ ಮಾಡಬೇಕಾಗಿದೆ, ತಗೊಳ್ಳಿ.